ಶಿರಾ ತಾಲೂಕಿನ ಚಿಕ್ಕ ಹುಲಿಕುಂಟೆ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ನೂತನ ರಥ ಲೋಕಾರ್ಪಣೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಭಕ್ತರಿಗೆ ಆಶೀರ್ವಚನ ನೀಡಿದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವತೂತ ಮಹಾಸ್ವಾಮೀಜಿಗಳು. ಈ ಸಂದರ್ಭದಲ್ಲಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್, ವಾಕೀಲ ಕುಮಾರ್ ಸೇರಿದಂತೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಅಣ್ಣ ತಮ್ಮಂದಿರು, ಕೈವಾಡಸ್ಥರು ಸೇರಿದಂತೆ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಭಗವಂತನ ರಥ ಯಾವ ರೀತಿ ಹರಿತದೆ ಆ ರೀತಿ ನಮ್ಮ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳು, ರೋಗ ರುಜಿನಗಳೆಲ್ಲ ಹರಿದು ಬಿಡಬೇಕು. ಜಗತ್ತಿಗೆ ಕಲ್ಯಾಣವನ್ನು ಕೋರಿ ನಾವು ರಥೋತ್ಸವಗಳನ್ನು ಮಾಡುವಂಥದ್ದು ನಮ್ಮ ಭಾರತದ ಭವ್ಯ ಪರಂಪರೆ. ಇವತ್ತು ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಉಳಿದಿದೆ. ಹಾಗಾಗಿ ನಾವು ಭವ್ಯ ಭಾರತದ ಪ್ರಜೆಗಳು ಆಗಿ ಅಂತೇಳಿ ಹೇಳಿಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಎವರಿ 15 ಕಿಲೋಮೀಟರ್ಗೆ ಒಂದೊಂದು ಭಾಷೆಯ ಏರಿಳಿತಗಳು, ಸಂಸ್ಕೃತಿಗಳು, ಆ ವೈವಿಧ್ಯತೆಗಳು, ಅದನ್ನೆಲ್ಲ ನೋಡಿದಾಗ ಜಗತ್ತಿನಲ್ಲಿ ಇನ್ನೆಲ್ಲೂ ಕೂಡ ಭಾರತದಲ್ಲಿ ಇರದಂಥ ವೈವಿಧ್ಯತೆಗಳು, ಆ ಸಂಸ್ಕೃತಿಗಳು, ಅದೆಷ್ಟೇ ಜಾತಿಗಳು, ಸಾವಿರಾರು ಜಾತಿಗಳಿದ್ರೂ ಕೂಡ ದೇವರು ಅಂತೇಳಿ ಅಂದ ತಕ್ಷಣ ನಮಗೆ ಒಂದು ಕಡೆ ನಾವೆಲ್ಲರೂ ಕೂಡ ಸೇರಬೇಕು, ನಾವೆಲ್ಲರೂ ಕೂಡ ಅಲ್ಲಿ ಭಗವಂತನ ಮುಂದೆ ಒಂದೇ ಅನ್ನುವಂಥ ಭಾವನೆಗಳು ನಮಗೆ ಬರ್ತದೆ. ಹಾಗಾಗಿ ದೇವನೊಬ್ಬ ನಾಮ ಹಲವು ಅಂತ, ಗೋವಿಂದ ಅಂದ್ರೂ ಅವನೇ, ಈಶ್ವರ ಅಂದ್ರೂ ಅವನೇ, ನಾರಾಯಣ ಅಂದ್ರೂ ಅವನೇ, ರಂಗನಾಥ ಅಂದ್ರೂ ಅವನೇ, ನಾವೇನೇನೋ ಹೆಸರುಗಳಲ್ಲಿ ಕರೀತೇವೆ, ಆದರೆ ಭಗವಂತ ಮಾತ್ರ ಒಬ್ಬನೇ. ಅದರಿಂದ ನಾವು ಭಗವಂತನನ್ನು ನೋಡುವಂಥ ಪರಿಯನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಾವು ಭಗವಂತನನ್ನು ನಿಜ ಭಕ್ತಿಯಿಂದ ಪೂಜಿಸಿದ್ದೆ ಆದರೆ ಭಗವಂತ ಇನ್ನೆಲ್ಲವನ್ನು ಕೂಡ ಮಾಡ್ತಾನೆ. ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಒತ್ತಿ ಒತ್ತಿ ಅರ್ಜುನನಿಗೆ ಕೃಷ್ಣನಾಗಿ ಹೇಳ್ತಾನೆ, ನೀನು ಯಾಕೆ ಚಿಂತೆ ಮಾಡ್ತೀಯ, ನಾನು ಇರಬೇಕಾದ್ರೆ ನಿನ್ನ ಕರ್ತವ್ಯ ನೀನು ಮಾಡು, ನಿನ್ನ ಕರ್ತವ್ಯ ನೀನು ಪ್ರಾಮಾಣಿಕವಾಗಿ ಮಾಡಿದ್ದೆ ಆದರೆ ನೀನೇನು ಬೇಕು ಅಂತ ಕೇಳ್ತೀಯ ಅದಕ್ಕಿಂತ ಸಾವಿರಾರು ಪಟ್ಟು ನಾನು ಕೊಡ್ತೇನೆ. ಹಾಗಾಗಿ ನಾವು ಕೂಡ ಸಾಮಾನ್ಯ ಮನುಷ್ಯರು, ನಾವು ನಮ್ಮ ನಮ್ಮ ಕರ್ತವ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದ್ದೆ ಆದರೆ ಭಗವಂತ ಅದಕ್ಕೆ ಅಂಕಗಳನ್ನು ಕೊಡ್ತಾನೆ. ಉತ್ತಮ ಅಂಕಗಳು ಬರಬೇಕು ಹಾಗೆ ಅಂತ ಹೇಳಿದ್ರೆ ಉತ್ತಮ ಜೀವನ ಶೈಲಿ ನಮ್ದಾಗಬೇಕು. ಭಗವಂತ ಯಾವಾಗಲೂ ಕೂಡ ಮುಗ್ಧ ಪ್ರಕೃತಿ